ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಚಾಣಕ್ಯರ ಮಾತಿನಂತೆ ಯಾರಾದರೂ ಜೀವನ ನಡೆಸಿದ್ರೆ ಅಂಥವರು ಗೆದ್ದೇ ಗೆಲ್ಲುತ್ತಾರೆಂಬ ಮಾತಿದೆ. ಯಾಕಂದರೆ ಚಾಣಕ್ಯರ ನೀತಿಯೇ ಅಂಥದ್ದು. ತಾಳ್ಮೆ, ಶ್ರಮ, ಪ್ರಯತ್ನ, ಬುದ್ಧಿವಂತಿಕೆ ಇವೆಲ್ಲವೂ ಇದ್ದರೆ ಜೀವನ ಅತ್ಯುತ್ತಮವಾಗಿರುತ್ತೆ ಅನ್ನೋದೇ ಚಾಣಕ್ಯರ ಮೊದಲ ಮಾತು. ಇಂದು ನಾವು ನಿಮ್ಮಲ್ಲಿ ಯಾವ ಗುಣವಿದ್ದರೆ ನೀವು ಲೀಡರ್ ಆಗಬಲ್ಲಿರಿ ಅಂತ ತಿಳಿಸಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅನ್ಯಾಯದ ಮಾರ್ಗದಲ್ಲಿ ಹೋಗಬೇಡಿ. ನೀವು ಮಾಡುವ ಕೆಲಸವನ್ನು ನಿಯತ್ತಾಗಿ ಮಾಡಿ. ನಿಮ್ಮಿಂದ ತಪ್ಪಾಗಿದ್ದರೆ ಅದನ್ನು ಒಪ್ಪಿಕೊಂಡು ಅದನ್ನು ಸರಿಪಡಿಸಿಕೊಳ್ಳಲು ನೋಡಿ. ಅದನ್ನು ಬಿಟ್ಟು ನನಗೆಲ್ಲ ಬರುತ್ತದೆಂಬ ಅಹಂನಲ್ಲಿರಬೇಡಿ. ಇದರಿಂದ ನೀವು ಸರಿಯಾಗಿ ಕೆಲಸ ಕಲಿಯಲು ಸಾಧ್ಯವಾಗಲ್ಲ. ಇನ್ನು ಯಾವುದೇ ಕಾರಣಕ್ಕೂ ಅನ್ಯಾಯದ ಮಾರ್ಗದಲ್ಲಿ ಹೋಗಬೇಡಿ. ನಿಮ್ಮ ಕೆಲಸ ನ್ಯಾಯಯುತವಾಗಿರಲಿ. ನಿಮ್ಮ ಸಹೋದ್ಯೋಗಿಗಳ ಜೊತೆ ಸೊಕ್ಕಿನಿಂದಿರಬೇಡಿ. ನೀವು ನಾಯಕರಾಗಬೇಕು ಅಂದ್ರೆ ನಿಮಗೆ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಬೇಕು. ನೀವು ನಿಮ್ಮ ಸಹೋದ್ಯೋಗಿಗಳ ಜೊತೆ ಸರಿಯಾಗಿ ಇದ್ದರೆ ಅವರೇ ನಿಮಗೆ ನಾಯಕರಾಗಲು ಸಹಾಯ ಮಾಡುತ್ತಾರೆ. ಆದರೆ ನೀವು ಸಹೋದ್ಯೋಗಿಗಳ ಜೊತೆ ಸೊಕ್ಕಿನಿಂದಿದ್ದರೆ ಅವರೇ ನಿಮ್ಮ ಗುರಿಗೆ ಅಡ್ಡಗಾಲಾಗುತ್ತಾರೆ. ಸಮಯ ಪಾಲನೆ ಮಾಡಿ. ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹೋಗುವುದು, ಸರಿಯಾದ ಸಮಯಕ್ಕೆ ಕೆಲಸ ಮುಗಿಸುವುದು, ಹೀಗೆ ಸಮಯಕ್ಕೆ ಬೆಲೆ ಕೊಡಿ. ನೀವು ಸಮಯಕ್ಕೆ ಬೆಲೆ ಕೊಟ್ಟರೆ ಕಡಿಮೆ ಸಮಯದಲ್ಲೇ ನೀವು ನಿಮ್ಮ ಗುರಿಯನ್ನು ಸಾಧಿಸಬಹುದು. ನಿಮ್ಮ ಗುರಿಯೆಡೆಗೆ ನಿಮ್ಮ ಗಮನವಿರಲಿ. ನೀವು ಏನು ಸಾಧಿಸಲು ಹೊರಟಿದ್ದೀರಿ, ಯಾವ ಕೆಲಸವನ್ನು ಕರೆಕ್ಟಾಗಿ ಮಾಡಿದರೆ ನಿಮಗೆ ಪ್ರಮೋಷನ್, ನಾಯಕತ್ವ ಸಿಗುತ್ತದೆ ಅನ್ನೋ ಬಗ್ಗೆ ಗಮನವಿರಲಿ. ನಿಮ್ಮ ಗುರಿಗೆ ಯಾರದ್ದೋ ಜೊತೆಗಿನ ಜಗಳ, ಪ್ರೀತಿ, ಪ್ರೇಮ, ಕುಟುಂಬ ಸಮಸ್ಯೆ ಯಾವುದು ಅಡ್ಡ ಬರದಂತೆ ನೋಡಿಕೊಳ್ಳಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.